ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ಲರಿಗೂ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಂ, ಮಾವಿನಕಾಯಿ ಚಿತ್ರಾನ್ನನ ಅದರಲ್ಲೇನಿದೆ ಸ್ಪೆಷಲ್ಲು, ನಮಗೂ ಮಾಡೋಕ್ಕೆ ಬರುತ್ತೆ, ನಿಮಗೂ ಮಾಡೋಕ್ಕೆ ಬರುತ್ತೆ. ಆದರೆ ಇದಕ್ಕೆ ಹಾಕುವಂಥ ಒಂದು ಸ್ಪೆಷಲಾದ ಪುಡಿನ ಯೂಸ್ ಮಾಡಿಕೊಂಡು ನೀವು ಈ ಮಾವಿನಕಾಯಿ ಚಿತ್ರಾನ್ನನ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ, ಹಾಗೆ ಮಾವಿನಕಾಯಿ ಹಾಕಿರೋ ಅಂಥ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ. ಸೊ ಹಾಗಾಗಿ ಇದು ಸ್ಪೆಷಲಾದ ರೆಸಿಪಿ. ಹಾಗಾದರೆ ಈ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ, ಬನ್ನಿ. ಮೊದಲನೇದಾಗಿ ಈ ಸ್ಪೆಷಲ್ ಆದಂಥ ಪುಡಿ ಮಾಡ್ಕೊಳ್ಳೋದಕ್ಕೆ ಒಂದು 3 ಟೀಸ್ಪೂನಷ್ಟು ನಾನು ಮೆಂತ್ಯನ ತೊಗೊಂಡಿದ್ದೀನಿ. ಈ ಮೆಂತ್ಯನ 3 ಟೀಸ್ಪೂನಷ್ಟು ತೊಗೊಂಡಿರೋದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಅಥವಾ ಹುರ್ಕೋಬೇಕಾಗತ್ತೆ. ಡ್ರೈ ರೋಸ್ಟ್ ಮಾಡ್ಕೋಬೇಕು, ಯಾವುದೇ ಕಾರಣಕ್ಕೂ ಎಣ್ಣೆ ಹಾಕ್ಕೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ. ಹೀಗೆ ಹುರ್ಕೋತಾ ಹುರ್ಕೋತಾ ಇದು ಕಲರ್ ಕೂಡ ಚೇಂಜ್ ಆಗುತ್ತೆ, ಹಾಗೆ ಘಮ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ಇದನ್ನು ಹುರಿದಿಟ್ಕೊಂಡ್ಬಿಟ್ಟು ಒಂದು ಸಪ್ರೇಟ್ ಪ್ಲೇಟ್ಗೆ ಹಾಕಿ ಇದನ್ನು ಎದ್ದಿಟ್ಕೋಬೇಕಾಗತ್ತೆ. ಈಗ ಮೆಂತ್ಯ ಕಾಳನ್ನ ಹುರಿದಿಟ್ಕೊಂಡಿದ್ದಾದಮೇಲೆ ಅದೇ ಪ್ರಮಾಣದಲ್ಲಿ 3 ಟೀಸ್ಪೂನಷ್ಟು ಸಾಸಿವೆನ ತೊಗೊಂಡಿದ್ದೀನಿ. ಸಾಸಿವೆ ಕೂಡ ಹಾಕ್ಕೊಂಡ್ಬಿಟ್ಟು ಇದನ್ನು ಕ್ಲೀನಾಗಿ ಒಂದು ಸ್ವಲ್ಪ ಚಟಪಟ ಅನ್ನತ್ತೆ ಎಣ್ಣೆ ಹಾಕ್ಕೊಳ್ದಲ್ಲೇ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದು ಕೂಡ ಕಲರ್ ಚೇಂಜ್ ಆಗುತ್ತೆ, ಹಾಗೆ ಚಟಪಟ ಅನ್ನತ್ತೆ. ಅಲ್ಲಿ ತನಕ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡದಾದಮೇಲೆ ಈ ಮೆಂತ್ಯ ಕಾಳಿನ ಮಿಕ್ಸ್ಚರ್ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು. ಹಾಗೆ ಇದಕ್ಕೆ ಒಂದು 4 ಟೀಸ್ಪೂನಷ್ಟು ಎಳ್ಳನ್ನ ತೊಗೊಂಡಿದ್ದೀನಿ. ಇದೆಲ್ಲ 3 ಟೀಸ್ಪೂನ್ ತೊಗೊಂಡ್ರೆ ಮೆಂತ್ಯ ಕಾಳು ಹಾಗೆ ಸಾಸಿವೆ, ಈ ಬಿಳಿ ಎಳ್ಳನ್ನ ಮಾತ್ರ 4 ಟೀಸ್ಪೂನಷ್ಟು ತೊಗೊಳ್ಳಿ. ಹೀಗೆ ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಹಾಗೆ ಇದರದ್ದು ಕೂಡ ಘಮ ಬರುತ್ತೆ. ಅಲ್ಲಿ ತನಕ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಇದಿಷ್ಟನ್ನು ಕ್ಲೀನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಸಪ್ರೇಟ್ ಎಲ್ಲ ಪ್ಲೇಟ್ಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಈ ಎಲ್ಲ ಮಿಕ್ಸ್ಚರ್ನೂ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಬಿ ಪುಡಿ ಮಾಡಿ ಇಟ್ಕೋಬೇಕಾಗತ್ತೆ. ಇಷ್ಟೇ ಸಿಂಪಲಾದ ಪುಡಿ ಇದು, ಆದರೆ ನೀವು ಚಿತ್ರಾನ್ನಕ್ಕೆ ಇದನ್ನು ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಇನ್ಫ್ಯಾಕ್ಟ್ ನೀವು ನಿಂಬೆಹಣ್ಣಿನ ಚಿತ್ರಾನ್ನಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಕೋಬಹುದು. ಈಗ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೆ ಅದೇ ಪ್ಯಾನ್ಗೆ ಒಂದು 2 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಾದಮೇಲೆ ಒಂದು 1/2 ಕಪ್ಪಷ್ಟು ಕಡಲೆಕಾಯಿ ಬೀಜನ ತೊಗೊಂಡ್ಬಿಟ್ಟು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಯಾವುದೇ ಕಾರಣಕ್ಕೂ ಹುರ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಮಧ್ಯ ಮಧ್ಯ ಹಸಿಯಾಗಿರುತ್ತೆ. ಸೊ ಹೀಗೆ ಫ್ರೈ ಮಾಡಿ ಇಟ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೋಬೇಕಾಗತ್ತೆ, ಯಾಕಂದರೆ ಇದನ್ನು ಲಾಸ್ಟಿಗೆ ಹಾಕ್ಕೊಂಡ್ರೆ ಆ ಚಿತ್ರಾನ್ನದಲ್ಲಿ ತುಂಬಾ ಕ್ರಂಚಿಯಾಗಿ ಸಿಗುತ್ತೆ. ಹಾಗಾಗಿ ಇದನ್ನು ತೆಗೆದಿಟ್ಕೊಂಡಿದ್ದಾದಮೇಲೆ ಅದೇ ಎಣ್ಣೆಗೆ ಒಂದು 1/2 ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ಅದಕ್ಕೆ ಒಂದು 1/2 ಟೀಸ್ಪೂನಷ್ಟು ಜೀರಿಗೆ ಕೂಡ ಹಾಕುತ್ತಾ ಇದ್ದೀನಿ. ಹಾಗೆ ಇದಕ್ಕೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ 1 ಟೀಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಸ್ವಲ್ಪ ಹೊಂಬಣ್ಣ ಬರೋ ರೀತಿಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಮೆಣಸಿನಕಾಯಿ ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನೀವು 1-2 ಒಣಮೆಣಸಿನಕಾಯಿ ಕೂಡ ಹಾಕ್ಕೋಬೋದು. ಅದರ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ, ಹಾಗೆ ನೋಡೋದಕ್ಕೆ ಕೂಡ ತುಂಬಾ ಕಲರ್ಫುಲ್ ಆಗಿರುತ್ತೆ. ಹೀಗೆ ಇದನ್ನಷ್ಟನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು 1/2 ಟೀಸ್ಪೂನಷ್ಟು ಅರಶಿನದ ಪುಡಿನ ಹಾಕ್ಕೊಂಡ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ತುರಿದಿಟ್ಕೊಂಡಿರೋಂಥ ಮಾವಿನಕಾಯಿ ತುರಿನ ಇದಕ್ಕೆ ಹಾಕೋಬೇಕಾಗತ್ತೆ. ಹುಳಿಯಾದ ಮಾವಿನಕಾಯಿನ ತೊಗೊಂಡ್ರೆ ತುಂಬಾ ಚೆನ್ನಾಗಿ ಇರುತ್ತೆ ಚಿತ್ರಾನ್ನ. ಸೊ ಹುಳಿಯಾದ ಮಾವಿನಕಾಯಿ ತೊಗೊಂಡ್ರೆ ಒಳ್ಳೆಯದು. ಹೀಗೆ ಮಾವಿನಕಾಯಿ ತುರಿನೂ ಕೂಡ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು 1/2 ಕಪ್ಪಷ್ಟು ಕಾಯಿ ತುರಿನ ಇದಕ್ಕೆ ಹಾಕುತ್ತಾ ಇದ್ದೀನಿ. ಕಾಯಿ ತುರಿನೂ ಕೂಡ ಇದೇ ಟೈಮಲ್ಲಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೆಳಗ್ಗೆ ಮಾಡಿಕೊಂಡ್ರೆ ಸಂಜೆ ತನಕನೂ ಅದು ಹಳಸೋಗೋದಿಲ್ಲ, ತುಂಬಾ ಚೆನ್ನಾಗಿ ಇರುತ್ತೆ. ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಅದರ ಜೊತೆಲೇ 1 ಅಥವಾ 1.5 ಟೀಸ್ಪೂನಷ್ಟು ನಾವು ಮಾಡಿಟ್ಕೊಂಡಿರೋಂಥ ಮೆಂತ್ಯ
ಸಾಸಿವೆ ಹಾಗೆ ಎಳ್ಳಿನ ಪುಡಿನ ಇದಕ್ಕೆ ಹಾಕೊಂಡ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಈ ಪುಡಿನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಯಾವುದೇ ಚಿತ್ರಾನ್ನಕ್ಕೂ ಕೂಡ ನಿಂಬೆ ಹಣ್ಣಿನ ಚಿತ್ರಾನ್ನ ಸಪ್ಪೆಯಾಗಿ ಇರುತ್ತೆ, ಏನು ಟೇಸ್ಟ್ ಇರೋದಿಲ್ಲ ಅಂದರೆ ಈ ಪುಡಿನ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ರುಚಿ ಕೊಡುತ್ತೆ. ಹಾಗೆ ಇದಿಷ್ಟು ಒಗ್ಗರಣೆ ರೆಡಿ ಆದಮೇಲೆ ಅದು ಗ್ಯಾಸ್ ಆಫ್ ಮಾಡಿ ಅದನ್ನು ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ನಾವು ಮಾಡಿಟ್ಕೊಂಡಿರೋಂಥ ಉದ್ರುದ್ರಾದ ಅನ್ನನ ಇದಕ್ಕೆ ಹಾಕೋಬೇಕಾಗತ್ತೆ. ಹೀಗೆ ಅನ್ನನ ಹಾಕೊಂಡಿದ್ದಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಉಪ್ಪನ್ನ ಹಾಕೊಂಡ್ಬಿಟ್ಟು ಇದನ್ನು ಒಗ್ಗರಣೆ ಜೊತೆಯಲ್ಲಿ ಅನ್ನನ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಸ್ವೀಟ್ನೆಸ್ಗೋಸ್ಕರ ಒಂದು ಹಾಫ್ ಟೀ ಸ್ಪೂನಷ್ಟು ಸಕ್ಕರೆನು ಕೂಡ ಹಾಕೊಂಡಿದ್ದೀನಿ. ನೀವು ಸಕ್ಕರೆ ಸ್ವೀಟ್ ಬೇಡ ಅನ್ನೋದಾದರೆ ಅದನ್ನು ಸ್ಕಿಪ್ ಮಾಡ್ಕೋಬಹುದು. ಹೀಗೆ ಈ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚಿತ್ರಾನ್ನ ಅಂದರೆ ತುಂಬಾ ಇಷ್ಟ, ಅದರಲ್ಲೂ ಮಾವಿನಕಾಯಿ ಚಿತ್ರಾನ್ನ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಅದರಲ್ಲಿ ಸ್ಪೆಷಲ್ ಆಗಿ ಸ್ವಲ್ಪ ಎನ್ಹ್ಯಾನ್ಸ್ ಮಾಡೋದಕ್ಕೆ ಮಾವಿನಕಾಯಿ ಫ್ಲೇವರ್ನ ಈ ಪೌಡರ್ನ ಹಾಕುತ್ತಾ ಇದ್ದೀನಿ. ಇದಿಷ್ಟು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಲಾಸ್ಟಲ್ಲಿ ನಾವು ಮೊದಲಿಗೆ ಕರೆದಿಟ್ಕೊಂಡಿರೋಂಥ ಕಡಲೆಕಾಯಿ ಬೀಜನ ಇದಕ್ಕೆ ಹಾಕಿ ಮತ್ತೆ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡಿಕೊಂಡ್ರೆ ಸಕ್ಕದಾಗಿರುವಂಥ ಮಾವಿನಕಾಯಿ ಟೇಸ್ಟ್ನೇ ತುಂಬಾ ಎನ್ಹ್ಯಾನ್ಸ್ ಮಾಡುವಂತಹ ಮಾವಿನಕಾಯಿ ಚಿತ್ರಾನ್ನ ಸಕ್ಕದಾಗಿ ರೆಡಿಯಾಗತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಹಾಗೆ ತುಂಬಾ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುವಂಥ ಮಾವಿನಕಾಯಿ ಚಿತ್ರಾನ್ನ, ಅದರಲ್ಲೂ ಒಂದು ಸ್ಪೆಷಲ್ ಆದ ಪೌಡರ್ನ ಮಾಡೋದು ಹೇಗೆ ಅಂತ. ಸೊ ಖಂಡಿತ ನೀವು ಕೂಡ ನಿಮ್ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಖಂಡಿತ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಲೈನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಇನ್ನೊಂದು ಸೂಪರ್ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.